ಸುವರ್ಣ ನ್ಯೂಸ್ ನಲ್ಲಿ ವರದಿಯಾದ ಸುದ್ದಿಯ ಎಫೆಕ್ಟ್ ಇದು. ಸುವರ್ಣ ನ್ಯೂಸ್ ನಲ್ಲಿ ಸುದ್ದಿ ಬ್ರೇಕ್ ಮಾಡ್ತಾ ಇದ್ದಂತೆ ಶಿವಮೊಗ್ಗದಲ್ಲಿ ಸಂಚಲನ ಮೂಡಿದೆ. ಈಗ ಶಿವಮೊಗ್ಗ ಬಿಜೆಪಿ ಕಚೇರಿಯಲ್ಲಿ ದಿಢೀರ್ ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ. ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಗೆ ರುದ್ರೇಗೌಡ ನಿರ್ಧರಿಸಿದ್ದಾರೆ. ಈಶ್ವರಪ್ಪಗೆ ಶಿವಮೊಗ್ಗ ನಗರ ಕ್ಷೇತ್ರದ ಟಿಕೆಟ್ ಅಂತ ಘೋಷಿಸಿದ್ದಕ್ಕೆ ರುದ್ರೇಗೌಡ ಮುನಿಸಿಕೊಂಡಿದ್ದಾರೆ. ಯಡಿಯೂರಪ್ಪ ವಿರುದ್ಧವೇ ಮುನಿಸಿಕೊಂಡಿದ್ದಾರೆ ಯಡಿಯೂರಪ್ಪ ಆಪ್ತರಾಗಿರುವಂತಹ ರುದ್ರೇಗೌಡ. ರುದ್ರೇಗೌಡರ ಮನವೊಲಿಕೆಗೆ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಕಸರತ್ತು ನಡೀತಾ ಇದೆ. ಸುದ್ದಿಗೋಷ್ಠಿಯಿಂದ ದಿಢೀರ್ ಕೋರ್ ಕಮಿಟಿ ಸಭೆಗೆ ಬಂದಿದ್ದಾರೆ ಕೆಎಸ್ ಈಶ್ವರಪ್ಪ. ಬಿಎಸ್ವೈ ಆಪ್ತ ಎಸ್ ರುದ್ರೇಗೌಡ ಬಂಡಾಯದಿಂದ ಕೆಎಸ್ ಈಶ್ವರಪ್ಪ ಕಂಗೆಟ್ಟಿದ್ದಾರೆ. ಶಿವಮೊಗ್ಗ ನಗರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತೆಯೂ ಕೂಡ ಒತ್ತಾಯವನ್ನ ಮಾಡಲಾಗ್ತಾ ಇದೆ ರುದ್ರೇಗೌಡರಿಗೆ ಅಂತ ಹೇಳಲಾಗ್ತಾ ಇದೆ. ಈ ಸ್ಫೋಟಕ ಸುದ್ದಿ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತಾ ಇದ್ದಂತೆಯೇ ಶಿವಮೊಗ್ಗ ನಗರ ಬಿಜೆಪಿಯಲ್ಲಿ ತೀವ್ರ ಸಂಚಲನ ಉಂಟಾಗಿದೆ. ಸುದ್ದಿಗೋಷ್ಠಿಯಿಂದ ದಿಢೀರ್ ಕೋರ್ ಕಮಿಟಿ ಸಭೆಗೆ ಎಲ್ಲರನ್ನೂ ಕೂಡ ಆಹ್ವಾನಿಸಲಾಗಿದೆ. ಬಿಎಸ್ವೈ ಆಪ್ತ ಎಸ್ ರುದ್ರೇಗೌಡ ಅಸಮಾಧಾನವನ್ನ ವ್ಯಕ್ತಪಡಿಸಿರುವ ನಿಟ್ಟಿನಲ್ಲಿ ಅವರ ಮನವೊಲಿಕೆಗೆ ಈಗ ಕಸರತ್ತು ನಡೀತಾ ಇದೆ. ಕೆಎಸ್ ಈಶ್ವರಪ್ಪ ಕೂಡ ದಿಢೀರ್ ಅಂತ ಬಂದು ರುದ್ರೇಗೌಡರ ಮನವೊಲಿಕೆಗೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಬಿಜೆಪಿ ಕಚೇರಿಯಲ್ಲಿ ದಿಢೀರ್ ಸಭೆಯನ್ನ ಆಯೋಜನೆಗೊಳಿಸಲಾಗಿದೆ. ಸುವರ್ಣ ನ್ಯೂಸ್ ನಲ್ಲಿ ಈ ಕುರಿತಂತೆ ಸುದ್ದಿ ಪ್ರಕಟವಾಗ್ತಾ ಇದ್ದ ಹಾಗೇನೆ ಈ ಒಂದು ಬೆಳವಣಿಗೆ ಶಿವಮೊಗ್ಗ ನಗರ ಬಿಜೆಪಿಯಲ್ಲಿ ನಡೆದಿದೆ. ಶಿವಮೊಗ್ಗ ನಗರ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ರುದ್ರೇಗೌಡ ಅವರು ಕೆಎಸ್ ಈಶ್ವರಪ್ಪ ಅವರಿಗೆ ಟಿಕೆಟ್ ನೀಡಿದ್ದರ ಬಗ್ಗೆ ಅಸಮಾಧಾನಗೊಂಡು ಮುಂದಿನ ನಿರ್ಧಾರದ ಬಗ್ಗೆ ಸದ್ಯದಲ್ಲೇ ನಾನು ತಿಳಿಸ್ತೀನಿ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಟಿಕೆಟ್ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಬೇಸರಗೊಂಡಂತಹ ರುದ್ರೇಗೌಡ ಪಕ್ಷೇತರರಾಗಿ ನಿಲ್ಲೋದ್ರ ಬಗ್ಗೆ ಅಥವಾ ಬೇರೆ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಕಾರ್ಯಕರ್ತರ ಜೊತೆ ಚರ್ಚಿಸಿ ನಾನು ಸದ್ಯದಲ್ಲೇ ತಿಳಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದೆ ತಡ. ಸುವರ್ಣ ನ್ಯೂಸ್ ಅಲ್ಲಿ ಈ ಒಂದು ವರದಿ ಬಿತ್ತರವಾಗಿತ್ತು. ಇದರ ಬೆನ್ನಲ್ಲೇ ಈಗ ಶಿವಮೊಗ್ಗ ನಗರ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್, ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈಗ ಶಿವಮೊಗ್ಗ ನಗರ ಬಿಜೆಪಿಯಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಒಂದು ಕಡೆ ಬಿಎಸ್ವೈ ಆಪ್ತರು, ಹೌದು ಎಸ್ ರುದ್ರೇಗೌಡ ಸಾಕಷ್ಟು ಮುನಿಸ್ಕೊಂಡಿದ್ದಾರೆ. ಅವರು ಯಾವ ರೀತಿಯಾದಂತಹ ತೀರ್ಮಾನವನ್ನ ಕೈಗೊಳ್ತೀನಿ ಅನ್ನೋದನ್ನ ಸದ್ಯದಲ್ಲೇ ಹೇಳ್ತೀನಿ ಅಂದಿದ್ರು. ಆದ್ರೆ ಈ ಮಧ್ಯೆ ಅವರ ಮನವೊಲಿಕೆಗೆ ಭಾರಿ ಕಸರತ್ತು ನಡೀತಾ ಇದೆ. ಏನಾಗ್ತಾ ಇದೆ ನಗರ ಬಿಜೆಪಿಯಲ್ಲಿ? ಏನು, ಯಡಿಯೂರಪ್ಪನವರು ನಿನ್ನೆ ಶಿಕಾರಿಪುರದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಈಶ್ವರಪ್ಪನವರ ಟಿಕೆಟ್ ಕನ್ಫರ್ಮ್, ಹಾಗೆ ಏನು ರುದ್ರೇಗೌಡರಿದ್ದಾರೆ ಅವ್ರಿಗೆ MLC ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಈ ಮಾತನ್ನು ಹೇಳಿದ ಬೆನ್ನಲ್ಲೇ ಕಳೆದ ರಾತ್ರಿ ರುದ್ರೇಗೌಡರು ಕೂಡ ಅದೆಲ್ಲ ಯಡಿಯೂರಪ್ಪನವರು ಆಗಾಗ ಹೇಳಿಕೆಗಳನ್ನು ಬದಲಾಯಿಸ್ತಾ ಇರ್ತಾರೆ, ಅದ್ರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂಥದ್ದು ಏನಿಲ್ಲ ಅಂತ ಹೇಳಿದವರು ತಕ್ಷಣ ಅವರ ಬೆಂಬಲಿಗರು ಈ ಏನು ಹೇಳಿಕೆಯಿಂದ ಹಿನ್ನೆಲೆಯಲ್ಲಿ ಅವರ ಬೆಂಬಲಿಗರು ಒತ್ತಡ ಹೇರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರುದ್ರೇಗೌಡರಿಗೆ ಪಕ್ಷೇತರರಾಗಿ ಶಿವಮೊಗ್ಗ ಕ್ಷೇತ್ರದಿಂದ ಕಣಕ್ಕಿಳಿಬೇಕು ಅನ್ನೋ ಒತ್ತಡವನ್ನು ಹೇಳಿದ್ದಾರೆ. ಜೊತೆಯಲ್ಲಿ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ರಾಜೀನಾಮೆ ನೀಡಬೇಕು ಅನ್ನೋ ಒತ್ತಡವನ್ನು ಕೂಡ ಹೇರಿದ್ದಾರೆ. ಈ ಹಿನ್ನೆಲೆಯಲ್ಲಿ ರುದ್ರೇಗೌಡರು ಏನು ಬಿಜೆಪಿ ಟಿಕೆಟನ್ನು ಇನ್ನು 2-3 ದಿನಗಳಲ್ಲಿ ಘೋಷಣೆ ಆಗುತ್ತೆ, ಆ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದ ಹಾಗೆ ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡುವ ಎಲ್ಲ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಸುದ್ದಿಯನ್ನು ಸುವರ್ಣ ನ್ಯೂಸ್ ಇವತ್ತು ಬ್ರೇಕ್ ಮಾಡ್ತಾ ಇದ್ದ ಹಾಗೆ ಬೆಳಗ್ಗೆಯಿಂದ ಏನು ಈ ಸುದ್ದಿ ಬ್ರೇಕ್ ಆಗ್ತಿದ್ದಂಗೆ ಮೊದಲು ಏಪ್ರಿಲ್ ಫೂಲ್ ಅಂತ ತಿಳ್ಕೊಂಡಿರ್ತಕ್ಕಂಥ ಬಿಜೆಪಿ ನಾಯಕರು ತಕ್ಷಣವೇ ಯಾವಾಗ ಅವರ ಹೇಳಿಕೆ ಸಹಿತ ಸುದ್ದಿ ಪ್ರಸಾರವಾಯಿತು ಎಚ್ಚೆತ್ತುಕೊಂಡಿದ್ದಲ್ಲದೆ ಬಿಜೆಪಿನಲ್ಲಿ ಬೇರೆ ಬೇರೆ ಸಮಾವೇಶಗಳು, ಸಂಘಟನೆಗಳ ಕಾರ್ಯಕ್ರಮಗಳನ್ನು ರೂಪ ಮಾಡಲಿಕ್ಕೆ ಬಂದಿರತಕ್ಕಂಥ ನಾಯಕರು ತಕ್ಷಣವೇ ಬಿಜೆಪಿಯ ಕೋರ್ ಕಮಿಟಿ ಸಭೆಯನ್ನು ಆರಂಭ ಮಾಡ್ತಾರೆ. ಆ ಸಭೆಯಲ್ಲಿ ರುದ್ರೇಗೌಡರ ರಾಜೀನಾಮೆಯ ಬಗ್ಗೆನೇ ಚರ್ಚೆ ಆಗುತ್ತೆ. ಸ್ವತಃ ರುದ್ರೇಗೌಡರು ಕೂಡ ಆ ಕಾರ್ಯಕ್ರಮ ಆ ಸಭೆಯಲ್ಲಿ ಭಾಗಿಯಾಗಿರ್ತಾರೆ. ತಕ್ಷಣವೇ ಏನು ಮೇಲ್ಗಡೆ ಈಶ್ವರಪ್ಪನವರು ಬಿಜೆಪಿ ಹಿಂದುಳಿದ ವರ್ಗದ ಸಮಾವೇಶದ ಬಗ್ಗೆ ಮಾತನಾಡಲಿಕ್ಕೆ ಒಂದು ಪ್ರೆಸ್ ಮೀಟನ್ನು ಕರೆದಿದ್ರು. ಕೆಳಗಡೆ ಬಿಜೆಪಿಯ ಕಚೇರಿನಲ್ಲಿ ಈ ರೀತಿಯ ಕೋರ್ ಕಮಿಟಿ ಸಭೆ ದಿಢೀರ್ ಸೇರುತ್ತೆ, ಪತ್ರಿಕಾಗೋಷ್ಠಿ ಮುಗಿತಿದ್ದಂಗೆ ಸ್ವತಃ ಈಶ್ವರಪ್ಪನವರೇ ದಿಢೀರನ್ನ ಆ ಕೋರ್ ಕಮಿಟಿ ಸಭೆಗೆ ಆಗಮಿಸಿ ರುದ್ರೇಗೌಡರ ಮನವೊಲಿಕೆಗೆ ಪ್ರಯತ್ನ ನಡೆಸ್ತಾರೆ. ಬಿಜೆಪಿ ಶಾಸಕ ರಾಘವೇಂದ್ರ ಅವರು, ಮಾಜಿ ಶಾಸಕ KG ಕುಮಾರಸ್ವಾಮಿ ಸೇರಿದಂಗೆ ಜಿಲ್ಲಾ ಬಿಜೆಪಿಯ ಪ್ರಮುಖರೆಲ್ಲರೂ ಒಟ್ಟಿಗೆ ಸೇರಿ ರುದ್ರೇಗೌಡರಿಗೆ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಮಾಧ್ಯಮದವರು ಏನು ಹೊರಗಡೆ ಎಲ್ಲ ಕಾಯ್ತಾ ಇದ್ರು, ತಕ್ಷಣವೇ ಅವರ ಸಭೆ ಕೋರ್ ಕಮಿಟಿ ಸಭೆ ಮುಗಿತಿದ್ದ ಹಾಗೆ ಅವ್ರನ್ನ ಹೇಳಿಕೆಯನ್ನು ಪಡೆಯೋಕ್ಕೆ ಪ್ರಾರಂಭ ನಡೀತದೆ. ಆವಾಗ ರುದ್ರೇಗೌಡರು ಹೇಳಿದ್ದಾರೆ, ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನನಗೆ ಏನು MLC ಸ್ಥಾನ ಘೋಷಣೆ ಮಾಡಿದ್ದಾರೆ,
ಈಗ ಅದು ಒಂದು ಇಂಗ್ಲೀಷ್ನ ಒಗಟಿನ ಗಾದೆಯ ಜೊತೆಗೆ ಮಾತನಾಡಿದ್ದಾರೆ. ನಾನು ಹೇಗೆ ಈಗ ಏನಿದ್ದೀನೋ ಅದೇ ಸತ್ಯ. ಎಮ್ ಎಸ್ ಸಿ ಸ್ಥಾನ ಅನ್ನೋದು ಕನ್ನಡಿಯೊಳಗಿನ ಗಂಟು ಇದ್ದ ಹಾಗೆ ಅದನ್ನು ನನಗೆ ಮೂಗಿಗೆ ತುಪ್ಪ ಸವರುವ ಪ್ರಯತ್ನ ನಡೀತಿದೆ ಅನ್ನೋದು ಅವ್ರ ಮಾತಿನ ಅರ್ಥ ಆಗಿತ್ತು. ತುಂಬಾ ಅಸಮಾಧಾನಗೊಂಡಿದ್ರು. ನಾನು ಈಗಲೇ ನನ್ನ ನಿರ್ಧಾರವನ್ನು ಪ್ರಕಟ ಮಾಡಲ್ಲ, ಖಂಡಿತ ನಿರ್ಧಾರ ಪ್ರಕಟ ಮಾಡ್ತೀನಿ ಅನ್ನೋ ಮಾತನ್ನು ಹೇಳೋ ಮೂಲಕ ಈ ಬಿಜೆಪಿನಲ್ಲಿ ಅವರು ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬಹುತೇಕ ಖಚಿತ ಆಗಿದೆ. ಇನ್ನು 2-3 ದಿನಗಳ ಕಾಲ ಕಾದು ನೋಡಿ ಅವರೇ ಪತ್ರಿಕಾಗೋಷ್ಠಿ ನಡೆಸಿ ಈ ಬಗ್ಗೆ ಪ್ರಕಟಣೆ ಕೂಡ ಹೊರಡಿಸಲಿದ್ದಾರೆ. ಅವರ ಬೆಂಬಲಿಗರು ಕೂಡ ಏನು ಈಶ್ವರಪ್ಪನವರಿಗೆ ಟಿಕೆಟ್ ಘೋಷಣೆ ಮಾಡಿದ ಹಿನ್ನೆಲೆ ಸಾಕಷ್ಟು ಅಸಮಾಧಾನ ಆಗಿದ್ದಾರೆ ಅಂತ ಹೇಳ್ಬೋದು. ಜಿಲ್ಲಾ ಬಿಜೆಪಿ ಈಗ ಒಡಕಿನ ಮನೆ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಶ್ವೇತಾ.